ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಕೀಪಿಂಗ್ ರೇಟ್ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಒಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ ಸೊ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಈ ವಿಡಿಯೋ ರಿಲೇಟೆಡ್ ಆಗಿ ಸೊ ಅದಕ್ಕೆ ನಾನು ಈ ವಿಡಿಯೋ ಜೊತೆ ಬರ್ತಾ ಇದ್ದೇನೆ ದ್ಯಾಟ್ ಈಸ್ ಕಟ್ ಆಫ್ ರ್ಯಾಂಕ್ ಆಫ್ ಆಲ್ ವೆಟರ್ನರಿ ಕಾಲೇಜಸ್ ಆಫ್ ಕರ್ನಾಟಕ ಬೈ ದ ವೇ ಆಲ್ ಕರ್ನಾಟಕ ವೆಟರ್ನರಿ ಕಾಲೇಜ್ ಅಂತ ನಾನು ಹೇಳಬೇಕಾದ್ರೆ ಆರ್ ಜಸ್ಟ್ ಫೈವ್ ವೆಟರ್ನರಿ ಕಾಲೇಜಸ್ ಇನ್ ಕರ್ನಾಟಕ ಗೋರ್ ಗೌರ್ಮೆಂಟ್ ಇರುವಂಥದ್ದು ಎಲ್ಲ ಪ್ರೈವೇಟ್ ಇಲ್ಲ ಕರ್ನಾಟಕದಲ್ಲಿ ಸೊ ಈ ಫೈವ್ ವೆಟರ್ನರಿ ಕಾಲೇಜ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಈ ಕಾಲೇಜಿಗೆ ನೀವು ಎಂಟರ್ ಆಗಬೇಕಾದ್ರೆ ನಿಮ್ಮ ಕ್ಯಾಟಗರಿ ಡಿಪೆಂಡ್ ಆಗಿ ಎಷ್ಟು ನಿಮ್ಮ ರ್ಯಾಂಕ್ ಇರಬೇಕು ಕೆ ಎಸ್ ಸಿ ಟಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕಿದೀನಿ ಆ್ಯಂಡ್ ಫೀಸ್ ಅಪ್ರಾಕ್ಸಿಮೇಟ್ ಫೀಸ್ ಎಷ್ಟು ಇರುತ್ತೆ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬ್ಯಾಂಗ್ಳೂರ್ ವೆಟರ್ನರಿ ಕಾಲೇಜ್ ವಿ ಸಿ ಅಂದರೆ ವೆಟರ್ನರಿ ಸೈನ್ಸ್ ಬಿ ವಿ ಎಸ್ ಸಿ ಅಂದರೆ ಬ್ಯಾಚುಲರ್ಸ್ ಇನ್ ಬ್ಯಾಚುಲರ್ ಇನ್ ವೆಟರ್ನರಿ ಸೈನ್ಸ್ ಅಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಸೊ ವೆಟರ್ನರಿ ಕಾಲೇಜ್ ಆಫ್ ಬ್ಯಾಂಗ್ಳೂರ್ ಸೊ ಇಲ್ಲಿ ನೀವು ಎಂಟರ್ ಆಗಬೇಕಾದ್ರೆ ನಿಮ್ಮ ಕ್ಯಾಟಗರಿ ಇಫ್ ಯು ಆರ್ ಬಿಲಾಂಗಿಂಗ್ ಟು ಒನ್ ಜಿ ರ್ಯಾಂಕ್ ಶುಡ್ ಬಿ ಫೋರ್ ನೈಂಟಿ ಫೈವ್ ಟು ಎ ಜಿ ಸೆವೆನ್ ಏಯ್ಟಿ ಸೆವೆನ್ ರ್ಯಾಂಕ್ ಇರಬೇಕು ಟೂ ಎ ಆರ್ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ರ್ಯಾಂಕ್ ಇರಬೇಕು ಕೆ ಸಿ ಟಿಯಲ್ಲಿ ಓಕೆ ಸೊ ಇದು ಕೆ ಸಿ ಟಿ ರ್ಯಾಂಕ್ ಆ್ಯಂಡ್ ಈ ರ್ಯಾಂಕ್ ಏನು ಕೊಟ್ಟಿದ್ದೀನಿ ದಿಸ್ ವಾಸ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ನನಗೆ ಸಿಕ್ಕಿರುವಂತಹ ಡಾಟಾ ಏನಿದೆ ದಿಸ್ ಇಸ್ ಫ್ರಮ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಕೆ ಎ ಸಿ ಟಿ ಆನ್ಲೈನ್ ಅಂತ ಹಾಗೇನು ಅಫಿಷಿಯಲ್ ವೆಬ್ಸೈಟ್ನಿಂದ ಸಿಕ್ಕಿರುವಂಥದ್ದು ಸೊ ಲಾಸ್ಟ್ ಇಯರ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಏನು ಕಟ್ ಆಫ್ ಎಷ್ಟಾಗಿತ್ತು ಕಸ್ಟ್ ಆಫ್ ಕಟ್ ಆಫ್ ರ್ಯಾಂಕ್ ಎಷ್ಟು ಹೋಗಿತ್ತು ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಸೊ ಆ ಅಲ್ಲಿ ನೀವು ಡಿಸೈಡ್ ಮಾಡಬಹುದು ನಿಮಗೆ ಈ ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ವೆಟನರಿ ಕೋರ್ಸ್ ಆಗುತ್ತೋ ಇಲ್ವೋ ಅಂತ ಸೊ ಒನ್ ಜಿ ಅವರಿಗೆ ಒನ್ ಜಿ ಹೇಳುವಂತಹ ಕ್ಯಾಟಗರಿಯಲ್ಲಿ ಬಿಲಾಂಗ್ ಆಗಿ ಆಗೋವರಿಗೆ ಸೊ ಇ ಶುಡ್ ಬಿ ಗೆಟಿಂಗ್ ಫೋರ್ ನೈಂಟಿ ಫೈವ್ ರ್ಯಾಂಕ್ ಇನ್ ಕೆ ಸಿ ಟಿ ಟು ಟು ಎ ಜಿ ಸೆವೆನ್ ಏಯ್ಟಿ ಸೆವೆನ್ ಟು ಎ ಆರ್ ಏಯ್ಟ್ ಸಿಕ್ಸ್ಟಿ ಸೆವೆನ್ ಟು ಬಿ ಜಿ థౌసండ్ ఎయిట్ థర్టీ ఫోర్ టు త్రీ ఏ జి సెవెన్ డబల్ నైన్ త్రీ GM 398, ఎయిట్ హండ్రెడ్ అండ్ సెవెన్ ర్యాంక పడుకొ జి ఎం త్రీ నైంటీ జనరల్ మెరిటు జి కన్నడ మీడియం కోటా సిక్స్ ఫిఫ్టీ రూరల్ సెవెన్ హండ్రెడ్ జనరల్ త్రీ సిక్స్టీ త్రీ థౌసండ్ సిక్స్ ఎయిటీ ರೂರಲ್ ಎಸ್ ಸಿ ಕ್ಯಾಟಗರಿ ರೂರಲ್ ಕೋಟಾ ತ್ರೀ ಥೌಸಂಡ್ ಸೆವೆನ್ ಫಿಫ್ಟಿ ಏಟ್ ಎಸ್ ಟಿ ಜನರಲ್ ಟು ಥೌಸಂಡ್ ನೈನ್ ಥರ್ಟಿ ಏಟ್ ಎಸ್ ಟಿ ಸಾರಿ ಎಸ್ ಟಿ ರೂರಲ್ ಫೋರ್ ತೌಸಂಡ್ ಸಿಕ್ಸ್ ತ್ರೀ ಝೀರೋ ಸೊ ಕೆಲವು ಕಡೆ ನಾನು ಈ ಥರ ಮಾರ್ಕ್ ಮಾಡಿದ್ದೇನೆ ಸೊ ನಂಗೂ ಸಹ ಏನು ಪಿ ಡಿ ಎಫ್ ಸಿಕ್ಕಿದೆ ಅಫಿಷಿಯಲ್ ವೆಬ್ಸೈಟ್ ಇಂದ ಸೊ ಸೇಮ್ ಇತ್ತು ಸೊ ರ್ಯಾಂಕ್ ಏನಿದೆ ಒನ್ ಕೆ ಟು ಬಿ ಕೆ ಸೊ ಇವರ ರ್ಯಾಂಕ್ ವಿ ಡೂ ನಾಟ್ ನೋ

ಪರ್ ಇಯರ್ ಅಪ್ರಾಕ್ಸಿಮೇಟ್ ಸಿಕ್ಸ್ಟಿ ತೌಸಂಡ್ ನೀವು ಪೇ ಮಾಡಬೇಕಾಗುತ್ತೆ ಎಗೈನ್ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಕ್ಯಾಟಗರಿ ಅಂತ ಅನ್ಕೊಳ್ತೇನೆ ನಾಟ್ ವೆರಿ ಶೋರ್ ಅಬೌಟ್ ಇಟ್ ಸೊ ಇದು ಅಪ್ರಾಕ್ಸಿಮೇಟ್ ಸೊ ಎಮ್ ಬಿ ಬಿ ಎಸ್ ಸಿ ಕನ್ಸ್ ಕನ್ಸಿಡರ್ ಮಾಡಿದ್ರೆ ಇಟ್ಸ್ ವೆರಿ ಲೆಸ್ ನೆಕ್ಸ್ಟ್ ನೆಕ್ಸ್ಟ್ ವೆಟನರಿ ಕಾಲೇಜ್ ಆಫ್ ಬೀದರ್ ಎಗೈನ್ ದಿಸ್ ಇಸ್ ದ ಕೆ ಸಿ ಟಿ ರ್ಯಾಂಕ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಇದರ ಕಟ್ ಆಫ್ ನಾವು ಡಿಸ್ಕಸ್ ಮಾಡುವಂಥದ್ದು ಸೊ ಕಟ್ ಆಫ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಅಪ್ರಾಕ್ಸಿಮೇಟ್ಲಿ ಸೇಮ್ ಸೊ ಬೀಜರಿಗೆ ನೀವು ಹೆಗ್ಬೇಕಾದ್ರೆ ನಿಮಗೆ ಫೀಸ್ ನೀವು ಟ್ವೆಂಟಿ ಫೈವ್ ತೌಸಂಡ್ ಪರ್ ಇಯರ್ ಕಟ್ಟಬೇಕಾಗುತ್ತೆ ಒನ್ ಜಿ ಕ್ಯಾಟಗರಿ ಅವರು ಸೊ ನಿಮ್ಮ ರ್ಯಾಂಕ್ ಫಿ ತೌಸಂಡ್ ಫೈವ್ ಹಂಡ್ರೆಡ್ ಅರೌಂಡ್ ಇರಬೇಕು ತೌಸಂಡ್ ಫೈವ್ ಫಿಫ್ಟೀನ್ ಒನ್ ವಾಸ್ ದ ಕಟ್ ಆಫ್ ರ್ಯಾಂಕ್ ಲಾಸ್ಟ್ ಇಯರ್ ಆ್ಯಂಡ್ ನಂತರ ಜಿ ಎಮ್ ಜನರಲ್ ಮೆರಿಟ್ನವರು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ರ್ಯಾಂಕ್ ಪಡ್ಕೊಂಡಿರಬೇಕು ಜಿ ಎಮ್ ಆರ್ ರೂರಲ್ ತೌಸಂಡ್ ಟು ನಾಟ್ ನೈನ್ ಎಸ್ ಸಿ ಜನರಲ್ ಟೂ ತೌಸಂಡ್ ತ್ರೀ ನೈಂಟಿ ಎಸ್ ಟಿ ಜನರಲ್ ಟೂ ಥೌಸಂಡ್ ನೈನ್ ನಾಟ್ ಫೈವ್ ಸೊ ಇದು ವೆಟರ್ನರಿ ಕಾಲೇಜ್ ಬೀದರ್ ಬಗ್ಗೆ ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಸೊ ಇಲ್ಲಿ ನೀವು ಬಿ ವಿ ಎಸ್ ಸಿ ಆ್ಯಂಡ್ ಎ ಹೆಚ್ ಕೋರ್ಸ್ ಮಾಡಬೇಕಾದ್ರೆ ಎಷ್ಟು ಫೀಸ್ ಪೇ ಮಾಡಬೇಕು ಟ್ವೆಂಟಿ ಟೂ ಥೌಸಂಡ್ ಅರೌಂಡ್ ಪೇ ಮಾಡಬೇಕು ಪರ್ ಇಯರ್ ಒನ್ ಜಿ ಅವರು ನಿಮ್ಮ ರ್ಯಾಂಕ್ ಥೌಸಂಡ್ ಟು ಏಯ್ಟಿ ಸೆವೆನ್ ಆಗಿರಬೇಕು ಟು ಎ ಜಿ ಅವ್ರದ್ದು ಥೌಸಂಡ್ ತ್ರೀ ಫಾರ್ಟಿ ತ್ರೀ ಟು ಎ ಆರ್ ಒನ್ ಫೈವ್ ಡಬಲ್ ನೈನ್ ಟೂ ಬಿ ಜಿ ಟೂ ಥೌಸಂಡ್ ಫೈವ್ ಸೆವೆಂಟೀನ್ ತ್ರೀ ಎ ಜಿ ಥೌಸಂಡ್ ನಿಮ್ಮ ರ್ಯಾಂಕ್ ಆಗಿರಬೇಕು ಜನರಲ್ ಮೆರಿಟ್ನವರು ಕನ್ನಡ ಮೀಡಿಯಂನವರು ತೌಸಂಡ್ ಫೋರ್ ಸೆವೆಂಟಿ ತ್ರೀ ರೂರಲ್ ಥೌಸಂಡ್ ಫೈವ್ ಫಾರ್ಟಿ ತ್ರೀ ಹಂಡ್ರೆಡಲ್ಲಿ ಡಿಫ್ರೆನ್ಸ್ ನೋಡ್ತಾ ಇದ್ದೀರಿ ನೀವು ಎಸ್ ಸಿ ಅವರು ಅವರು ಫೋರ್ ತೌಸಂಡ್ ಫೈವ್ ಫಿಫ್ಟಿ ತ್ರೀ ಎಸ್ ಸಿ ರೂರಲ್ ಸಿಕ್ಸ್ ಥೌಸಂಡ್ ತ್ರೀ ನೈಂಟಿ ಫೋರ್ ಎಸ್ ಟಿ ಜನರಲ್ ತ್ರೀ ತೌಸಂಡ್ ತ್ರೀ ಡಬಲ್ ನೈನ್ ಎಸ್ ಟಿ ಆರ್ ಸಿಕ್ಸ್ ಥೌಸಂಡ್ ಫಿಫ್ಟಿ ನೈನ್ ಸೊ ಇದು ವೆಟರ್ನರಿ ಕಾಲೇಜ್ ಆಫ್ ಶಿವಮೊಗ್ಗದ ಕಟ್ ಆಫ್ ರ್ಯಾಂಕ್ ವೆಟರ್ನರಿ ಕಾಲೇಜ್ ಆಫ್ ಹಾಸನ ನೀವಿಲ್ಲಿ ಎಂಟರ್ ಆಗಬೇಕಾದ್ರೆ ಐ ಮೀನ್ ಕೋರ್ಸ್ ಫೀಸ್ ನಾನು ಬರ್ಲಿಕ್ಕೆ ಬಿಟ್ಟು ಹೋಯ್ತಲ್ವಾ ಹಾಸನ ಫಿಫ್ಟಿ ತ್ರೀ ತೌಸಂಡ್ ಪರ್ ಇಯರ್ ನೀವು ಪೇ ಮಾಡಬೇಕಾಗುತ್ತೆ ಫೀಸು ಫಿಫ್ಟಿ ತ್ರೀ ತೌಸಂಡ್ ಪರ್ ಇಯರ್ ಇಸ್ ದ ಫೀಸ್ ಅಂಡ್ ಒನ್ ಜಿ ನಿಮ್ಮ ರ್ಯಾಂಕು थवन आगे टू ए जी थंड फोर्टी सिक्स टू टू थोर नईन टू बी टू थ्री फिफ्टी नईन थ्री ए जि वन फोर फोर रैंक आगे थ्री बी आर टू थंडोर फिफ्टी नईन जी एम थउसेंड वन थ्री सिक्स जि एम के सेवेंटी थ्री जी एम थ्री जनरल

ಕಟ್ ಆಫ್ ರ್ಯಾಂಕ್ ಓಕೆ ಲಾಸ್ಟ್ ಇಯರ್ನ ಕಟ್ ಆಫ್ ರ್ಯಾಂಕ್ ಇದೆಲ್ಲ ನಾನು ಕೊಟ್ಟಿರುವಂಥದ್ದು ಲಾಸ್ಟ್ ಇಯರ್ನ ಕಟ್ ಆಫ್ ರ್ಯಾಂಕ್ ಇವ ಈ ಸಲದ ಕಟ್ ಆಫ್ ರ್ಯಾಂಕ್ ನಮಗೆ ಕೊನೆ ಗೊತ್ತಾಗುವಂಥದ್ದು ಲಾಸ್ಟ್ ಏನು ಎಂಟ್ರಿ ಆಗಿರೋ ಅವರ ರ್ಯಾಂಕ್ ಎಷ್ಟಿತ್ತು ಅಂತ ಸೊ ದಿಸ್ ಇಸ್ ದ ಲಾಸ್ಟ್ ದಿಸ್ ಇಸ್ ದ ಲಾಸ್ಟ್ ವೆಟರ್ನರಿ ಏನು ಹೇಳುವಂಥದ್ದು ನಾವು ಟಾಪ್ ಫೈವ್ ಅಲ್ಲಿ ವೆಟರ್ನರಿ ಕಾಲೇಜನ್ನು ನೀವು ನೋಡಿದ್ರೆ ಇದು ಐಗೆಸ್ ಗದಗ ಇನ್ ದ ಲಾಸ್ಟ್ ಒನ್ ಜಿ ಅವರು ಟೂ ತೌಸಂಡ್ ನೈನ್ ಫೋ ನೈನ್ ಹ ನೈಂಟಿ ಫೋರ್ ಟೂ ತೌಸಂಡ್ ನೈಂಟಿ ಫೋರ್ ಸಿಕ್ಕಿದ್ರೆ ಸಾಕು ರ್ಯಾಂಕು ಟು ಎ ಜಿ ಅವರಿಗೆ ತೌಸಂಡ್ ಫೋರ್ ಏಯ್ಟಿ ಏಯ್ಟ್ ಟೂ ಎ ಆರ್ ಟೂ ತೌಸಂಡ್ ಫೋರ್ ನೈನ್ ನೈನ್ ಟೂ ಬಿ ಜಿ ಟೂ ತೌಸಂಡ್ ಏಯ್ಟ್ ಟ್ವೆಂಟಿ ತ್ರೀ ಎ ಜಿ ಅವರು ತೌಸಂಡ್ ಫೈವ್ ಸೆವೆಂಟಿ ಟೂ ಪಡ್ಕೊಳ್ಬೇಕಾಗುತ್ತೆ ತ್ರೀ ಬಿ ಆರ್ ಟೂ ತೌಸಂಡ್ ತ್ರೀ ಏಯ್ಟಿ ತ್ರೀ ಜನರಲ್ ಮೆರಿಟ್ ತೌಸಂಡ್ ಫೋರ್ ಥರ್ಟಿ ಜಿ ಎಮ್ ಕೆ ಕನ್ನಡ ಮೀಡಿಯಂ ಥೌಸಂಡ್ ಏಯ್ಟ್ ಟ್ವೆಂಟಿನ್ ಒನ್ ಜಿ ಎಮ್ ಆರ್ ಟು ನಾಟ್ general ಎಸ್ ಸಿ ಜನರಲ್ ಫೈವ್ st ಏಯ್ಟಿ ಫೈವ್ ಎಸ್ ಸಿ ರೂರಲ್ ಫೈವ್ ಫೈವ್ ಟ್ವೆಂಟಿ ಎಸ್ ಟಿ ಜನರಲ್ ಫೋರ್ ಸಿಕ್ಸ್ಟಿ ಒನ್ ಎಸ್ ಟಿ ರೂರಲ್ ಫೈವ್ ಟೂ ರ್ಯಾಂಕ್ ಅನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದೇನಿದು ಸೊ ಇದು ಏನಂದ್ರೆ ಈಗ ಯಾರು ರೈತರ ಮಕ್ಕಳು ಇರ್ತಾರೆ ಅಥವಾ ಯಾರಿಗೆ ಸ್ವಲ್ಪ ಲ್ಯಾಂಡ್ ಇರುತ್ತೆ ಸೊ ಅವರು ಏನು ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಓಕೆ ಸೊ ಲಾಸ್ಟ್ ಟೈಮ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಷ್ಟೆಷ್ಟು ರ್ಯಾಂಕ್ ಬಂದಿರೋರಿಗೆ ಈ ಏನು ಬ್ಯಾಂಗ್ಳೂರ್ ವೆಟರ್ನರಿ ಕಾಲೇಜ್ ಸಿಕ್ಕಿತ್ತು ಅಂತ ವಿ ಹ್ಯಾವ್ ದ ಡಾಟಾ ದಟ್ ಇಸ್ ಬೀನ್ ಎಗೇನ್ ಗಿವನ್ ಬೈ ದ ಕೆ ಇ ಎ ಓಕೆ ಸೊ ಈ ಕಾಲೇಜಿಗೆ ಎಂಟ್ರಿ ಪಡ್ಕೊಂಡವರು ಒನ್ ಜಿ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದವರ ರ್ಯಾಂಕ್ ಸಿಕ್ಸ್ಟಿ ಆಗಿತ್ತು ಬೈ ವೇ ಬರೀ ರ್ಯಾಂಕ್ ಪ್ರಾಕ್ಟಿಕಲ್ ರ್ಯಾಂಕ್ ಮಾತ್ರ ಸಾಲದು ಪ್ರಾಕ್ಟಿಕಲ ನೀವು ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಾಲದು ನಿಮ್ಮ ಕೆ ಸಿ ಟಿ ಸ್ಕೋರ್ ಸಹ ಚೆನ್ನಾಗಿರಬೇಕು ಸೊ ನೀವು ರೈತರ ಮಕ್ಕಳಾಗಿದ್ದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದಲ್ಲಿ ನಿಮ್ಮ ಕೆ ಸಿ ಟಿ ಸ್ಕೋರ್ ಮತ್ತೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಕೋರ್ ಫಿಫ್ಟಿ ಫಿಫ್ಟಿಯಾಗಿ ಕನ್ಸಿಡರ್ ಆಗುವಂಥದ್ದು ಸೊ ಯಾರು ಒನ್ ಜಿ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರು who uh, was the last to get into the bangalore uh, veterinary college his practical uh, rank was 60 2ag or a practical rank was 72 2ar na practical rank was 73 2bg 45 3ag 23 sony will know hage um nodi. sc general 463 rank st rural ತ್ರೀ ನಾಟ್ ಏಟ್ ಸೊ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ರ್ಯಾಂಕ್ ಇವರಿಗೆ ಕಮ್ಮಿ ಬಂದಿದೆ ಇಲ್ಲಿ ಜಾಸ್ತಿ ಬಂದಿದೆ ಇಲ್ಲೂ ಸಹ ಸ್ವಲ್ಪ ಇನ್ನೂ ಜಾಸ್ತಿ ಬಂದಿದೆ ಸೊ ಇವ್ರು ಹೇಗೆ ಎಂಟರ್ ಆದರು ಸೊ ಬೇಸಿಕಲಿ ಇಟ್ ಇಸ್ ನಾಟ್ ಜಸ್ಟ್ ಯುವರ್ ಪ್ರಾಕ್ಟಿಕಲ್ ರ್ಯಾಂಕ್ ದಟ್ ಇಸ್ ಕನ್ಸಿಡರ್ಡ್ ಸೊ ಇಟ್ ಇಸ್ ಆಲ್ಸೋ ನಿಮ್ಮ ಕೆ ಸಿ ಟಿಯ ಸ್ಕೋರನ್ನು ಸಹ ಕನ್ಸಿಡರ್ ಮಾಡಿ ಎರಡರನ್ನು ಕನ್ಸಿಡರ್ ಮಾಡಿ ನಿಮಗೆ ಕಾಲೇಜ್ ಸಿಗುವಂಥದ್ದು ಓಕೆ ಸೊ ಇದು ನಿಮಗೆ ಜಸ್ಟ್ ಐಡಿಯಾ ಸಿಕ್ಕಲಿಕ್ಕೆ ಓಕೆ ಸೊ ನಮ್ಮ ನಿಮ್ಮ ಕೆ ಸಿ ಟಿ ಸ್ಕೋರ್ ಎಷ್ಟಾಗಿದ್ರೆ ನೀವು ಎಂಟರ್ ಆಗ್ಬೋದು ಅಂಡ್ ರ್ಯಾಂಕ್ ನೀವು ಎಷ್ಟು ಪಡ್ಕೊಂಡಿದ್ರೆ ನೀವು ಎಂಟರ್ ಆಗ್ಬೋದು ಅಂತ ಸೊ ಲಾಸ್ಟ್ ಇಯರ್ ಎಷ್ಟು ಪ್ರಾಕ್ಟಿಕಲ್ ರ್ಯಾಂಕ್ ಪಡ್ಕೊಂಡಿದ್ದವರು ಈ ಕಾಲೇಜಿಗೆ ಎಂಟ್ರಿ ಆದರೂ ಎಂಟ್ರಿ ತಗೊಂಡ್ರು ಅಂತ ವಿ ಹಾವ್ ಸಮ್ ಡಾಟಾ ಹಾಗೆ ನೆಕ್ಸ್ಟ್ ವೆಟನರಿ ಕಾಲೇಜ್ ಬೀದರ್ ಒನ್ ಫಾರ್ಟಿ ಸಿಕ್ಸ್ ರ್ಯಾಂಕ್ ಪಡ್ಕೊಂಡವರು ಎಂಟ್ರಿ ಆಗಿದ್ದಾರೆ ಅವರ ಕೆ ಸಿ ಟಿ ಸ್ಕೋರ್ ಚೆನ್ನಾಗಿದ್ದಿರಬಹುದು ಅಲ್ವಾ ಹಾಗೂ ಇಲ್ಲಿ ಹಾಗೆ ಜಿ ಎಮ್ ತರ್ಟಿ ರ್ಯಾಂಕ್ ಜಿ ಎಮ್ ಆರ್ ಥರ್ಟಿ ಟು ಎಸ್ ಸಿ ಜನರಲ್ ಟೂ ಫಿಫ್ಟಿ ಫೋರ್ ಎಸ್ ಟಿ ಜಿ ಟೂ ತರ್ಟಿ ಫೈವ್ ಸೊ ದಿಸ್ ಇಸ್ ಎನಾದರ್ ಡಾಟಾ ದ್ಯಾಟ್ ವಿ ಹ್ಯಾವ್ ಸೊ ಫಸ್ಟ್ ಆಫ್ ಆಲ್ ನೀವು ಪ್ರಾಕ್ಟಿಕಲ್ ರ್ಯಾಂಕಲ್ಲಿ ನಂಗೆ ತುಂಬ ಚೆನ್ನಾಗಿದೆ ಜನರಲ್ ಇದು ಏನು ಕೆ ಸಿ ಟಿಯಲ್ಲಿ ಅಷ್ಟು ಚೆನ್ನಾಗಿಲ್ಲ ಕೆನ್ ಐ ಗೆಟ್ ದ ಕಾಲೇಜ್ ನಾಟ್ ರಿಯಲಿ ಎರಡೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಸಿಫಿಕಲಿ ಒನ್ ಹೂ ಹ್ಯಾವ್ ಎಗ್ರಿಕಲ್ಚರ್ ಕೋಟಾ ಇಲ್ಲ ಅಂದರೆ ಇಟ್ ಇಸ್ ಜಸ್ಟ್ ಕೆ ಸಿ ಟಿ ಸ್ಕೋರ್ ದಟ್ ಇಸ್ ಕನ್ಸಿಡರ್ಡ್ ಫಾರ್ ಯೋರ್ ವೆಟರ್ನರಿ ಕೋರ್ಸಸ್ ಇನ್ ಕರ್ನಾಟಕ ಬೇರೆ ಸ್ಟೇಟಲ್ಲಿ ವೆಟರ್ನರಿ ಕೋರ್ಸಸ್ ಮಾಡ್ತೇನೆ ಅಂದರೆ ನೀಟ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ ನೀಟ್ ಎಕ್ಸಾಮ್ ಸ್ಕೋರ್ ಕನ್ಸಿಡರ್ ಮಾಡ್ತಾರೆ ನೀಟ್ ಎಕ್ಸಾಮ್ ರ್ಯಾಂಕ್ ಅನ್ನು ಕನ್ಸಿಡರ್ ಮಾಡ್ತಾರೆ ಸೊ ದಟ್ ಇಸ್ ಆಲ್ ಫು ಟುಡೇ ಹೋಪ್ಫುಲಿ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ದ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್